ಬೆಟ್ಟದ ಹೂ ಸಿನಿಮಾದಲ್ಲಿ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ಮಾಡಿದಂಥ ಅದ್ಭುತವಾದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ. ಅದು ತೀವ್ರ ಹೃದಯಾಘಾತ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದಂಥ ಇವರು ಇದೀಗ ವಿಧಿವಶರಾಗಿರುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಯಾರು ಈ ನಟ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ಸ್ ಹುಡುಕೊಂಡು ಸಬ್ಸ್ಕ್ರೈಬ್ ಮಾಡಿ. ಪುನೀತ್ ರಾಜ್ಕುಮಾರ್ ಅವರಿಗೆ ರಾಮಾಯಣ ಬುಕ್ ಕೊಡುವಂಥ ಒಂದು ಪಾತ್ರವನ್ನು ಮಾಡಿದಂಥ ತಾತನ ಪಾತ್ರದಲ್ಲಿ ಮಾಡಿದಂಥ ಸದಾಶಿವ ಬ್ರಹ್ಮ ಅವರು ಇದೀಗ ವಿಧಿವಶರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದಂಥ ಇವರು ಸಿದ್ದವರ ಮಗಳು ಕೂಡ ಹೇಳಿಕೊಂಡು ಕಂಬನಿ ಮಿಡಿದಿದ್ದಾರೆ. ಇನ್ನು ಅವರ ಮಗಳು ಸಹ ನಾಟಕ ರಂಗಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಸಹ ಹೇಳ್ಬೋದು. ಅವರದೇ ಆದಂಥ ಕಲಾಕ್ಷೇತ್ರವನ್ನು ಕೂಡ ಇವರು ಹೊಂದಿದ್ದಾರೆ. ಇನ್ನು ಸದಾಶಿವ ಬ್ರಹ್ಮಾವರವರು ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆಗಿನ ಕಾಲದ ಕಲ್ಯಾಣ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಹಿಡಿದು ಈಗಿನ ಕಾಲದ ದರ್ಶನ್ ಯಶ್ ತನಕನೂ ಕೂಡ ಎಲ್ಲರ ಜೊತೆನೂ ಸಹ ಅಭಿನಯ ಮಾಡಿದಂಥ ಸದಾಶಿವ ಬ್ರಹ್ಮ ಅವರಿಗೆ ಅತಿ ದೊಡ್ಡ ಹೆಸರು ಕೂಡ ಇದೆ ಅಂತ ಹೇಳ್ಬೋದು. ಇವರನ್ನು ನೋಡದಿರೋಂಥ ಒಬ್ಬರು ಸಹ ಇಲ್ಲ ಅಂತಲೇ ಹೇಳ್ಬೋದು. ಅದು ಇಂಥ ಅದ್ಭುತವಾದಂಥ ಕಲಾವಿದ ಇಂದು ಮುಂಜಾನೆ 3:30 ಸುಮಾರಿನಲ್ಲೇ ಕೊನೆಯ ಸೆಳೆದಿದ್ದಾರೆ. ಸದ್ಯ ಬನ್ನೇರುಘಟ್ಟದಲ್ಲಿರುವಂಥ ಚಿತಾಗಾರದಲ್ಲಿ ಇಂದು ಸಂಜೆ 4:30ಕ್ಕೆ ಅಂತಿಮ ಸಂಸ್ಕಾರ ಮಾಡಲಾಗುವುದು ಅಂತ ಕುಟುಂಬದವರು ಹಾಗೆ ಅವರ ಮಗಳು ಸಹ ಈ ಬಗ್ಗೆ ತಿಳಿಸಿದ್ದಾರೆ.